ಸೊ ಮೌನಂ ಚಿತ್ರದ ಬಗ್ಗೆ ಎಲ್ಲಿಂದ ಶುರು ಮಾಡಲಿ? ಸೊ ಇವತ್ತು ಮೋಷನ್ ಪೋಸ್ಟರ್ ಬಿಡುಗಡೆ ಆಯಿತು. ಸೊ ಆ ಮೋಷನ್ ಪೋಸ್ಟರಲ್ಲಿ ನೀವು ನೋಡಿರೋ ಹಾಗೆ, ಪೋಸ್ಟರ್ಸಲ್ಲಿ ನೋಡಿರೋ ಹಾಗೆ, ಒಂದು ಸ್ವಲ್ಪ ಮಕ್ಕ ಗಂಟಾಕೊಂಡು ಸುಮ್ಮನೆ ನೋಡ್ತಾ ಇದ್ದಾಳೆ ಆಕೆ. ಆಕೆ ಹೆಸರು ಕೂಡ ಮಯೂರಿ. ಆ್ಯಂಡ್ ನನ್ನ ಪಾತ್ರ ಆರೋಗೆಂಟ್. ನಾನು ತುಂಬ ಆರೋಗೆನ್ಸ್ ಇದೆ ಆಕೆಗೆ. ಕಾಲೇಜ್ಗೆ ಹೋಗೋ ಹುಡುಗಿ. ಕಾಲೇಜ್ಗೆ ಹೋಗೋ ಹೆಣ್ಮಕ್ಳನ್ನ ಮೇಲೆ ಭಾಳಷ್ಟು ಕನಸುಗಳಿರುತ್ತೆ, ಆಸೆಗಳಿರುತ್ತೆ, ಅದೆಲ್ಲ ತಾಳ್ಮೆ ಕಮ್ಮಿ. ಇವಾಗಲೇ ಬೇಕು, ಇವಾಗಲೇ ನಾನು ಅದನ್ನು ಅಚೀವ್ ಮಾಡಿಬಿಡಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಸೊ ಆ ಒಂದು ಮನಸ್ಸಲ್ಲಿರುವಂತಹ ಪಾತ್ರ ನಿಭಾಯಿಸಿದ್ದೀನಿ. ಆ್ಯಂಡ್ ಯಾ, ತುಂಬ ಎಂಜಾಯ್ ಮಾಡಿದೆ ಈ ಪಾತ್ರನ ಮಾಡೋಕ್ಕೆ. ಬುಲೆಟ್ ಓಡಿಸಿದ್ದೀನಿ, ಫೈಟ್ ಮಾಡಿದ್ದೀನಿ. ಸೊ ಭಾಳಷ್ಟು ವೆರೈಟೀಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಅದ್ಭುತವಾದಂಥ ಕಾಸ್ಟ್ಯೂಮ್ಸ್ ಹಾಕಿದ್ದೀನಿ. ಸೊ ಐ ಆಮ್ ಶೋರ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಪಾತ್ರ. ಅದೇ ಬೈಕ್ ಓಡಿಸಿದ್ದೆ. ನನಗೆ ಇದು ಫಸ್ಟ್ ಟೈಮ್ ಅಲ್ಲ ಬೈಕ್ ಓಡಿಸೋದು, ಸೆಕೆಂಡ್ ಟೈಮ್. ಸೊ ಏನಂದರೆ, ತೆರೆ ಮೇಲೆ ಹೇಗೆ ಕಾಣಬೇಕು ಅಂದರೆ ಕಾನ್ಫಿಡೆಂಟಾಗಿ ನಾವು ನೋಡಿಸ್ತಿದ್ದೀನಿ ಅನ್ನೋ ಹಾಗೆ ಕಾಣಿಸ್ಬೇಕು. ಸೊ ನಾನಿಲ್ಲಿ ಆ್ಯಕ್ಷನ್ ಹೇಳೋಕ್ಕೆ ಅಲ್ಲಿ ನಿಂತಿರ್ತಾರೆ, ಕ್ಯಾಮ್ರಾ ಅಲ್ಲಿರುತ್ತೆ, ಟೆಕ್ನಿಷಿಯನ್ಸ್ ಅಲ್ಲಿರ್ತಾರೆ. ಸೊ ಇನ್ ಕೇಸ್ ನಾನು ಏನಾದ್ರು ಬಿದ್ದರೆ ಅಂತ ಇಲ್ಲೊಂದಿಷ್ಟು ಜನ, ಇಲ್ಲೊಂದಿಷ್ಟು ಜನ, ಅಲ್ಲಿ ಮುಂದೆ ಒಂದು 10 ಜನ. ಸೊ ಇರೋ ಬರೋರೆಲ್ಲರೂ ಸೆಟ್ಟಲ್ಲಿ, ಲೈಟ್ ಆಫೀಸರ್ಸ್ ಎಲ್ಲರೂ ಸೇಫ್ಟಿಗೆ ನಿಂತಿದ್ರು. ಇನ್ನೇನು ಹೋಗಿ ಗುದ್ದು ಬಿಡೋದಷ್ಟೇ. ಸೊ ಕ್ಯಾಮ್ರಾವರೆಗೂ ಮಾತ್ರ ಕರೆಕ್ಟಾಗಿ ಫುಲ್ ಆ್ಯಕ್ಟಿಂಗ್ ಅಂದಮೇಲೆ ಮೈ ಮರೆತು ಆ್ಯಕ್ಟ್ ಮಾಡಬೇಕು ಅಂತಾರಲ್ಲ, ಸೊ ಹಾಗೆ ಇನ್ವಾಲ್ವ್ಮೆಂಟಲ್ಲಿ ಆ್ಯಕ್ಟ್ ಮಾಡುವಾಗ, ಬಟ್ ಹೇಗೋ ಮ್ಯಾನೇಜ್ ಮಾಡಿದೆ, ಒಂದೆರಡು ಕಡೆ ಸ್ಕಿಡ್ ಆದೆ. ಸೊ ಯಾ, ಬುಲೆಟ್ ಓಡಿಸೋದೇ ಒಂದು ಫನ್ ಇತ್ತು. ಅದು ಬಿಟ್ಟರೆ ಯಾ, ಇದರಲ್ಲೂ ಕೂಡ ಒಂದು ಸ್ವಲ್ಪ ಧೂಮ್ರಪಾನ ಮಾಡಬಾರ್ದು ಯಾರು, ಬಟ್ ಆಕೆಗೆ ಏನೋ ಒಂದು ಖುಷಿ ತೋರಿಕೆ ಮಾಡೋದು ಅಂದರೆ ಏನೋ ಆ ಒಂದು ಆ ರಕ್ತನೇ ಹಾಗೆ ಟೀನೇಜ್ ಅಂತ ಏನಂತೀವಿ. ಸೊ ಬಿಕಾಸ್ ನಾವು ಆ ಪ್ರೋಸೆಸ್ನ ದಾಟ್ಕೊಂಡು ಬಂದಿದ್ದೀವಿ, ಆ ಕಾರಣಕ್ಕೆ ಎಲ್ಲದನ್ನು ನೋಡೋದನ್ನು ನಾನು ಮಾಡಬೇಕು, ಸ್ವಲ್ಪ ಶೋ ಆಫ್ ಮಾಡುವಂತಹ ಹುಡುಗಿ ಆಕೆ. ಸೊ ಅದೆಲ್ಲ ನನಗೆ ಅಭ್ಯಾಸ ಇಲ್ಲ. ಸೊ ಅದನ್ನು ಟ್ರೈ ಮಾಡೋದು, ಇಟ್ ವಾಸ್ ವೆರಿ funny for me. ಕಂಫರ್ಟಬಲ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅನ್ನೋದೇ ನನಗೆ ಕಂಫರ್ಟ್ ಲೆವೆಲ್. ಬಟ್ ಏನಂದರೆ, ಸಮಯ ಟೈಮ್ ಅಂತ ಏನಂತೀವಿ ಇಲ್ಲಿ, ನಮಗೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಬೇರೆ ಬೇರೆ ಪಾತ್ರಗಳನ್ನ ನಾವು ಮಾಡ್ಬೋದು, ಅಲ್ಲಾದರೆ ಒಂದೇ ಪಾತ್ರನ ಬೇರೆ ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಡೆಫಿನೆಟ್ಲಿ ಎರಡೂ, ಒಂದು ಟಿಪಿಕಲ್ ಡೈಲಾಗ್ ಹೇಳ್ಬಿಡ್ತೀನಿ, ನನ್ನ ಕಣ್ಣಿದ್ದ ಹಾಗೆ. ಸೊ ನಾನು ಎರಡೂ ಬಿಟ್ಕೊಡಲ್ಲ. ಯಾ, ಸಿನಿಮಾ ಜನ್ಮಿ ತುಂಬ ಸ್ಲೋ ಆ್ಯಂಡ್ ಸ್ಟೀಡಿ ಅಂತ ಹೇಳ್ತಾರಲ್ಲ. ಸೊ ಆಫ್ ಲೇಟ್ಲಿ ನಾನು ಒಂದು ಚಿಕ್ಕದಾಗಿ ಒಂದು ಬ್ರೇಕ್ ತೊಗೊಂಡೆ. ನಾನು ಜರ್ಮನಿಗೆ ಹೋಗಿದ್ದೆ 3 ತಿಂಗಳು, ಬಿಕಾಸ್ ನಮ್ಮ ಅಕ್ಕನಿಗೆ ಅವಳಿ ಜವಳಿ ಮಕ್ಕಳ ಆಗಿದ್ದಾರೆ. ಸೊ ದ್ಯಾಟ್ಸ್ ವೈ ಇದು ನಮಗೆ ನನ್ನ ಪರ್ಸ್ನಲ್ ಲೈಫ್ಗೆ ತುಂಬ ಒಂದು ಬೇರೆದೇ ರೀತಿಯಾದಂತಹ ಚೇಂಜ್. ಸೊ ಐ ಗಿವ್ ಇಂಪಾರ್ಟೆನ್ಸ್, ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂತಾರಲ್ಲ. ಸೊ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಎಷ್ಟು ಇಂಪಾರ್ಟೆಂಟು, ಪರ್ಸ್ನಲ್ ಲೈಫ್ ಅಷ್ಟೇ ಚೆನ್ನಾಗಿರಬೇಕು ಅಂತ ನಮ್ಮಮ್ಮ ಹೇಳೋದು. ಕೈ ತುಂಬ ಕೆಲಸ ಇದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಮೇಲೆ ಜೀವನಕ್ಕೆ ಅರ್ಥ ಇಲ್ಲ. ಹಾಗಾಗಿ ನಿಧಾನವಾಗಿ ನಮಗೇನು ದಕ್ಕುತ್ತೋ ನಿಧಾನವಾಗಿ ಮಾಡಿಕೊಂಡು ಈ ಕಡೆ ಪ್ರೊಫೆಷ್ನಲ್ ಲೈಫ್ ಕೂಡ ಮೇಂಟೈನ್ ಮಾಡಿ ಪರ್ಸ್ನಲ್ ಲೈಫ್ ಕೂಡ ಮಾಡೋದು ಇಸ್ ಮೈ ಪಾಲಿಸಿ. ಆ್ಯಂಡ್ ನಾ ವೆರಿ ಹ್ಯಾಪಿ, ಸಿನಿಮಾಗಳು ಮಾಡ್ತಿದ್ದೀನಿ. ಈ ಬರೋ ವರ್ಷ ಪೊಗರುದಲ್ಲಿ ಒಂದು ಅದ್ಭುತವಾದಂತಹ ಪಾತ್ರ ನಿಭಾಯಿಸಿದ್ದೀನಿ. ರುಸ್ತುಮಲ್ಲಿ ನಾನು ಹೇಗೆ ಎಲ್ರಿಗೂ ಇಷ್ಟ ಆದೆ ಶಿವಣ್ಣನ ತಂಗಿಯಾಗಿ. ಸೊ ಇದರಲ್ಲೂ ಕೂಡ ಚಿಕ್ಕದಾಗಿದ್ದರೂ ಚೊಕ್ಕಾಗಿರುವಂತಹ ಒಂದು ಕ್ಯಾಮಿಯೋ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಮೌನಂ, ಅದು ಬಿಟ್ಟರೆ ಇನ್ನೆರಡು ಸಿನಿಮಾ ಶೂಟಿಂಗ್ ನಡೀತಿದೆ. ಸೊ ನಿಧಾನವಾಗಿ ಒಪ್ಕೋತಿದ್ದೀನಿ. ಓಕೆ. ಸೊ ಯಾ, ಪ್ರಿಫರೆನ್ಸ್ ಇವಾಗ ಸದ್ಯಕ್ಕೆ ಪ್ರಯಾರಿಟಿ ವೈಸ್ ಪರ್ಸ್ನಲ್ ಲೈಫ್ ಇಸ್ ಇಂಪಾರ್ಟೆಂಟ್ ಫಾರ್ ಮಿ. ಹಾಂ, ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಐ ಆಮ್ ಸೋ ಹೆಲ್ಡ್ ಅಪ್ ಈ ಕಡೆ, ವರ್ಕ್ ಕೂಡ ಮಾಡಬೇಕು ಈ ಕಡೆ. ಏನೋ ಒಂದು ರೀತಿ ನಮ್ಮ ಮನೆಗೆ ನಾನೇ ಒಂದು ಕಿಂಗ್ ಇದ್ದ ಹಾಗೆ. ಸೊ ಎಲ್ಲ ಕಡೆಯೂ ನಾನೇ, ಅದು ನಾನು ಹೇಳ್ಕೊತಾ ಇಲ್ಲ, ಬಟ್ ಹಾಗಿದೆ ಪರಿಸ್ಥಿತಿ. ಬಿಕಾಸ್ ನಮ್ಮ ಅಮ್ಮನ ಸಂಭಾಳಿಸೋದು ನಾನೇ, ನಮ್ಮ ಅಕ್ಕನ ನೋಡ್ಕೊಳ್ಳೋದು ನಾನೇ, ಅವ್ರ ಮಕ್ಕಳನ್ನ. ನನಗಂತೂ ಅವಳ ಮಕ್ಕಳು, ಆ್ಯಕ್ಚುಲಿ ಅವಳಿಗೆ ಮಕ್ಕಳಾಗಿರೋದು ನನಗೆ, ನಾನೇ ತಾಯಿಯ ಅನ್ಸ್ತದೆ. ಚಿಕ್ಕಮ್ಮ ಅಂದ್ರೇ ಹಾಗೆ ಅಲ್ವಾ? ಸೊ ಇವಾಗ
ಯಾವಾಗ್ಲೂ ಕೂಡ ಇವಾಗ ಅವ್ರಿಗೆ 2 ತಿಂಗಳು ತುಂಬಿದೆ, ನನ್ನ ಮನ್ಸ್ ಪೂರ್ತಿ ಅಲ್ಲೇ ಇದೆ, ಯಾವಾಗ ಪ್ರೆಸ್ ಮೀಟ್ ಮುಗಿಯುತ್ತೆ ಯಾವಾಗೆಲ್ಲ ಹೋಗ್ತೀನಿ ಅನ್ನೋ ಹಾಗಿದ್ದೀನಿ ನಾನು. ಸೊ ಈ ಒಂದು ಗ್ಯಾಪ್ ಅಲ್ಲಿ ತುಂಬಾ ಕಲಿತೆ ನಾನು ಜೀವನದ ಬಗ್ಗೆ. ಸೊ ಮಿಸ್ ಮಾಡ್ಕೋತಾ ಇರೋದು ನಿಜವಾಗ್ಲೂ ಅಂದರೆ ನನ್ನ ಡ್ಯಾನ್ಸ್. ನಾನು ಬೇಸಿಕ್ಲಿ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಅಂತ ಕಲ್ತಿದ್ದು ತುಂಬ. ಸೊ ಐ ಆಮ್ ಮಿಸ್ಸಿಂಗ್ ದ್ಯಾಟ್ ಅ ಲಾಟ್. ಸೊ ಕಂಪ್ಲೀಟ್ಲಿ ಒಂಥರ ಹೋಮ್, ಇವಾಗೇನು ಗೌರವಂತರ ರೆಡಿಯಾಗಿದ್ದೀನಿ, ಹೀಗೇ ಇದೆ ನನ್ನ ಪರಿಸ್ಥಿತಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಚೆಕ್ ಮಾಡಬೇಕು, ಮನೆ ಮುಂದೆ ರಂಗೋಲಿ ಆಗಿದೆಯೋ ನೋಡಬೇಕು, ಪ್ಲಾಂಟ್ಸ್ಗೆಲ್ಲ ನೀರು ಹಾಕಿದಾರೋ ಇಲ್ವೋ ನೋಡಬೇಕು, ಮಕ್ಕಳು ಹಾಲು ಕೊಡ್ತಿದಾರೋ ಇಲ್ವೋ ಅಂತ ನೋಡ್ಬೇಕು. ಒಂಥರ ನನಗೇನೆ ನನ್ನ ಲೈಫ್ ಬಗ್ಗೆ ಫನ್ ಅನಿಸ್ತದೆ, ಬಟ್ ಚೆನ್ನಾಗಿದೆ ಜೀವನ. ಎಂದು ಕಾದಿರುವೆನು ನಿನ್ನ ಈ ಪ್ರೇಮಕ್ಕೆ. ಶೂಟಿಂಗ್ ಕಂಪ್ಲೀಟ್ ಸಿನಿಮಾ ಬೇಡಿಕೆ ಇರೋದು ಬ್ಯಾಂಗ್ಳೂರ್, ಹಾಗಾಗಿ ಕಾಲೇಜ್ ಮನೆ ಒಂದೇ ಒಂದು ಸಾಂಗ್ ಮಾತ್ರ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಸೊ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರಲಿ ಅಂತ. ಸೊ ಜಾಸ್ತಿ ಕರ್ನಾಟಕದಲ್ಲೇ ಆಗಿತ್ತು. ನಿನ್ನ ಉಸಿರಲ್ಲಿ ನಾನು ಉಸಿರಾಗಲಿ. ನಾವು ಒಂದು ಹೆಣ್ಣನ್ನ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟರೆ ಮಾತ್ರ ನಾವು ಗ್ರೇಟ್ ಅಂತ ಅನ್ನೋದು ತಪ್ಪು. ಬಟ್ ಈ ಸಿನಿಮಾದಲ್ಲಿ ಹೇಗಿದೆ ಅಂದರೆ ಆ ಕಥೆ ಹಾಗೆ ಬೇಡುತ್ತೆ. ಒಂದು ಹೆಣ್ಣಿಂದ ಒಂದು ಪ್ರೀತಿಯಿಂದ ಎಷ್ಟೆಲ್ಲ ಜೀವನಗಳು ಹೇಗೆಲ್ಲ ಆಗುತ್ತೆ, ಏನೇನೆಲ್ಲ ಆಗುತ್ತೆ, ಆ ಹೆಣ್ಣಿಗೆ ಏನೇನೆಲ್ಲ ನೋವು ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ಅವರು ಪೋಸ್ಟರ್ ಆ ರೀತಿ ಡಿಸೈನ್ ಮಾಡಿದ್ದಾರೆ. ಬಟ್ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಪ್ರಾಮುಖ್ಯತೆ ಇದೆ, ನನಗಂತೂ ಜಾಸ್ತಿ. ಎಲ್ಲ ಅದ್ಭುತವಾದಂತಹ ಕಲಾವಿದರಿದ್ದಾರೆ. ಒಂದು ಎಂಟರ್ಟೈನ್ಮೆಂಟ್, ಒಂದು ಸಿನಿಮಾ ಅಂತ ಬಂದಾಗ ಎಲ್ಲ ಬೇಕು. ಸಿನಿಮಾಗೆ ಬೇಸಿಕ್ಲಿ ನಾನೇ ಯಾಕೆ ಹೋಗ್ತೀನಿ, ಏನೋ ಒಂದು ಮೈಂಡ್ ರಿಫ್ರೆಶ್ ಆಗಬೇಕಪ್ಪ, ಚೇಂಜ್ ಆಗಬೇಕು ಅಂತ ಹೋಗ್ತೀವಿ. ಸೊ ಹೋದಾಗ ಹಾಡುಗಳು ಬೇಕು, ಫೈಟ್ ಬೇಕು, ಡ್ಯಾನ್ಸ್ ಬೇಕು, ಕಥೆ ಬೇಕು, ಇಮೋಷನ್ಸ್ ಬೇಕು, ಕಾಮಿಡಿ ಬೇಕು. ಸೊ ಪ್ರತಿಯೊಂದು ಇರೋದ್ರಿಂದ ಎಲ್ಲ ಥರದ ಕಲಾವಿದರಿದ್ದಾರೆ. ಮುಖ್ಯವಾಗಿ ನಮ್ಮ ಅವಿನಾಶ್ ಸರ್, ಅವರ ಒಂದು ಕರಿಯರಲ್ಲೇ ಅವ್ರು ಮಾಡದೇ ಇರುವಂತಹ ಪಾತ್ರ ಇದು. ಸೊ ಅದ್ಭುತವಾದಂತಹ ತೂಕ ಇರುವಂತಹ ಪಾತ್ರ. ಅದು ಬಿಟ್ಟರೆ ಅಮೇಝಿಂಗ್ ಹ್ಯೂಮರಸ್ ಆರ್ಟಿಸ್ಟ್ ಇದ್ದಾರೆ, ನಮ್ಮ ಕೆಂಪೇಗೌಡರು ಆಗಿರ್ಬೋದು, ನಯನ ಅವರಾಗಿರ್ಬೋದು, ಆಮೇಲೆ ಎಲ್ಲರೂ ಬೇಸಿಕ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಮೌನಂ ಸಿನಿಮಾ, ಐ ಥಿಂಕ್ ಈ ಸಿನಿಮಾದಿಂದ ನಾನು ತುಂಬ ಕಲಿತೆ. ಕಾರಣ ಇದು ಇದರ ಒಂದು ಸ್ಟೋರಿ ಲೈನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಬಿಕಾಸ್ ಅಫ್ಕೋರ್ಸ್ ನಾನು ಇದನ್ನು ಒಪ್ಕೊಂಡಿದ್ದಕ್ಕೆ ಕಾರಣನೇ ಕಥೆ. ಯಾಕಂದರೆ ಈ ಥರ ಲವ್ ಸ್ಟೋರಿ ನಾನು ಕೇಳೇ ಇಲ್ಲ. ನಾನು ಹಾಗೆ ಹೇಳ್ತಿಲ್ಲ, ಡೆಫಿನೆಟ್ಲಿ ಎಲ್ಲರೂ ಈ ಸಿನಿಮಾ ನೋಡಿದ್ರು ಇಂಟ್ರೆಸ್ಟಿಂಗ್ ಆಗಿ. ಯೆಸ್, ತುಂಬಾ ಆಶ್ಚರ್ಯಚಕಿತಳಾಗ್ತಾಳೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಆಗ್ತಾರೆ ಎಲ್ಲರೂ. ಅಷ್ಟು ಅದ್ಭುತವಾದಂಥ ಕಥೆ. ಜೊತೆಗೆ ಈ ಪಾತ್ರಕ್ಕಿರೋ ಒಂದು ಇಂಪಾರ್ಟೆನ್ಸ್, ಒಂದು ಟೀನೇಜ್ ಲೈಫ್, ಒಂದು ಕಾಲೇಜ್ ಲೈಫ್. ಸೊ ನಾವಿವಾಗ ಕಾಲೇಜೆಲ್ಲ ನೋಡ್ಕೊಂಡು ಬಂದಮೇಲೆ ನಾವು ಕಲಾವಿದರು ಎಷ್ಟು ಲಕ್ಕಿ ಅಂದರೆ ಮತ್ತೆ ಕಾಲೇಜ್ಗೆ ಹೋಗೋ ಅವಕಾಶ ನಮಗಿರುತ್ತೆ ಪಾತ್ರ ಆಗಿ. ಸೊ ಎಲ್ಲ ಎಂಜಾಯ್ ಮಾಡಿದ್ದೀನಿ. ಸೊ ಐ ಆಮ್ ಶೋರ್ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಎಲ್ಲರೂ ಒಂದಲ್ಲ ಎರಡು ಸಲ ಈ ಸಿನಿಮಾ ನೋಡಿದ್ರು ಆಶ್ಚರ್ಯ ಅಲ್ಲ. ಸೊ ಪ್ಲೀಸ್ ನೋಡಿ.